ಶರಣಂ ಶರಣಂ ನಿನಗೆ. ನಮಸ್ಕಾರ ಸರ, ನನ್ನ ಹೆಸರು ಪ್ರವೀಣ್ ಅಂಥೇಳಿ. ಈ ಒಂದು ತೋಟದ ಹೆಸರು ಬಾಳಗಿರಿ ಫಾರ್ಮ್ ಆ್ಯಂಡ್ ನರ್ಸರಿ ಅಂಥೇಳಿ. ನಮ್ಮೂರು ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕು ತಡಲಗಿ ಅಂಥೇಳಿ, ತಡಲಗಿ ಗ್ರಾಮ. ನಾನು ಓದಿದ್ದು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಮುಗಿಸಿದ್ದೀನಿ. ಬಟ್ ನಾನು ಏನಂತಂದರೆ ಮುಂದೆ ಯಾವುದೇ ಒಂದು ಉದ್ಯೋಗದ ಕಡೆ ಹೋಗದೆ ಒಂದು ನಮ್ಮ ತಂದೆಯವರು ಗಳಿಸಿರ್ತಕ್ಕಂಥ ಒಂದು 10 ಎಕರೆ ಜಮೀನಿನಲ್ಲಿ ಇವತ್ತು ನಾವು ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಕೃಷಿ ಮತ್ತು ತೋಟ ಮತ್ತು ಅರಣ್ಯ ಬೆಳೆಗಳ ಒಂದು ಪದ್ಧತಿ ಅಂತ ಸರ್ ಇದು. ಇದರಲ್ಲಿ ಮಹಾಗನಿ 750 ಸರ್, ಇದರಲ್ಲಿ ಪೇರು ಒಂದು 470 ಸರ್, ಮತ್ತು ನಿಂಬೆ ಒಂದು 210 ಇದೆ, ಚಿಕ್ಕು ಒಂದು 20 ಇದೆ, ಮತ್ತು ಒಂದು ಪೊಮ್ಮಗರಂಟ ಒಂದು 25 ಇದೆ ಸರ್. ಟೋಟಲ್ ಎಲ್ಲ ಕೂಡಿ ಒಂದು 1520 ಸಸಿಗಳನ್ನು ನಾವಿಲ್ಲಿ ನಾಟಿ ಮಾಡಿದ್ದೇವೆ ಸರ್, 1.5 ಎಕರೆ ಜಮೀನಿನಲ್ಲಿ. ಈರುಳ್ಳಿ ಚೆನ್ನಾಗಿ ಬಂದಿದೆ ಸರ್ ಇವರು ಈ ಸಲ ಎಲ್ಲ. ನಾವು ಫಸ್ಟಿಗೆ ಇದನ್ನು ಒಂದು ಡಾಕ್ಟರ್ ಸಲ್ ಡಿ ಇದು ಬರ್ತಾರೆ ಸರ್, ಸಿ ಟ್ರೀಟ್ಮೆಂಟ್, ಅದು ಆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅದನ್ನು ಪ್ಲಾಂಟಿಂಗ್ ಮಾಡಿದ್ದೆವು ಸರ್. ಮಾಡಿದಾದ್ಮೇಲೆ ನಾವು ಯಾವುದೋ ಒಂದು ಕೆಮಿಕಲ್ ಏನು ಯೂಸ್ ಮಾಡಲಾರ್ದೆ ಇವತ್ತು ಡಾಕ್ಟರ್ ಓನ್ಲಿ ಡಾಕ್ಟರ್ ಸಾಯ್ಲನ್ನು ಯೂಸ್ ಮಾಡಿಕೊಂಡು ಇದನ್ನು ಬೆಳೆದಿದ್ದೇವೆ ಸರ್. ಇದಕ್ಕೆ ಒಂದು 2 ಸಲ ಅಷ್ಟೇ ಡಾಕ್ಟರ್ ಸಾಯ್ಲ್ ಬಿಟ್ಟಿದ್ದೇವೆ ಸರ್. ಬಿಟ್ಟಾದ್ಮೇಲೆ ಈ ಥರ ಎಲ್ಲ ಕ್ರಾಪ್ಸು ಚೆನ್ನಾಗಿ ಬಂದಿದೆ. ಡಾಕ್ಟರ್ ಸಾಯ್ಲ್ ಬಳಸಿದ್ಮೇಲೆ ನಮ್ಮದು ಭೂಮಿ ಲೂಸ್ ಆಯ್ತು ಸರ್. ಮೊದಲಿಂದ ಫುಲ್ ಒಂದು ಹಾರ್ಡ್ ಆಗಿಬಿಡ್ತೈತೆ ಸರ್ ಭೂಮಿ, ಕೆಮಿಕಲ್ ಎಲ್ಲ ಯೂಸ್ ಮಾಡೋದ್ರಿಂದ, ಈಗ ಯೂರಿಯಾ ಡಿ ಎ ಪಿ ಎಲ್ಲ ಯೂಸ್ ಮಾಡೋದ್ರಿಂದ ಭೂಮಿ ಒಂದು ಸ್ವಲ್ಪ ಫುಲ್ ಗಟ್ಟಿ ಆಗಿಬಿಡುತ್ತೆ ಸರ್. ಇದು ಡಾಕ್ಟರ್ ಸಾಯ್ಲ್ ಯೂಸ್ ಮಾಡೋದ್ರಿಂದ ಒಂದು ಭೂಮಿ ಮೃದು ಆಗೈತೆ ಸರ್, ಮೃದುವಾಗಿ ಗಿಡಗಳಿಗೆ ಒಂದು ಪೋಷಕಾಂಶಗಳು ಅದು ಕರೆಕ್ಟಾಗಿ ಸಿಕ್ಕಾಗುತ್ತೆ ಸರ್. ಇವತ್ತು ಸಿಗೋದ್ರಿಂದ ಎಲ್ಲ ರೈತರು ಇದನ್ನು ಯೂಸ್ ಮಾಡ್ಕೋಬೇಕು ಸರ್. ಯಾಕಂದರೆ ಮುಂಬರುವ ದಿನಗಳಲ್ಲಿ ಏನಂತಂದರೆ ಇವತ್ತು ಸಾಕಷ್ಟು ರಾಸಾಯನಿಕ ಯೂಸ್ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಗೆಲ್ಲ ಬೆಳಕುವುದಾಗುತ್ತವೆ ಸರ್, ಬಟ್ ಬೆಳವಣಿಗೆ ಕುಂಠಿತ ಆಗ್ತಿದ್ರೆ. ಈ ಥರ ಎಲ್ಲ ಹೋಗಲಾಡಿಸ್ಬೇಕಂದ್ರೆ ನಾವು ಒಂದು ಸಾವಯವ ಕೃಷಿಗೆ ಬಂದಾಗೆ ಮಾತ್ರ ಇದನ್ನು ಒಂದು ಕರೆಕ್ಟಾದ ಸ್ಟೇಜಿಗೆ ಒಯ್ಯೋಕ್ಕಾಗತ್ತೆ ಸರ್. ಅದಕ್ಕಾಗಿ ಎಲ್ಲರೂ ಏನಂತಂದರೆ ಇವತ್ತು ಸಮಗ್ರ ಕೃಷಿಯ ಜೊತೆಗೆ ಸಾವಯವ ಕೃಷಿಯನ್ನು ಮಾಡಬೇಕಂತ ಹೇಳ್ತೀನಿ. ಅಂತಂದರೆ ಇದು ಒಂದು ಮಹಾಗಣಿ ಅಂಥೇಳಿ, ಇದೊಂದು ಫಾರೆಸ್ಟ್ ಸ್ಪೀಸೀಸ್, ಇದು ಆಫ್ರಿಕಾದ ಒಂದು ಗಿಡ ಇದು. ಇದಕ್ಕೆ ಸ್ವೀಟೇನಿಯಾ ಮಹಾಗಣಿ ಮತ್ತು ಆಫ್ರಿಕಾನ್ ಮಹಾಗಣಿ ಅಂತ 2 ಹೆಸರಿದೆ ಇದರಲ್ಲಿ. ಇದನ್ನು ನಾವೇನಂತಂದರೆ ಇದರಲ್ಲಿ 10x10 ಅಂತರದಲ್ಲಿ ಇದನ್ನು ಒಂದು ಪ್ಲಾಂಟಿಂಗ್ ಮಾಡಿದ್ದೀವಿ. ಇದರ ಮಧ್ಯದಲ್ಲಿ ನಾವು ಒಂದು ಬಾಲಾಜಿ ಅಂಥೇಳಿ ಇದು ಡಾರ್ಫ್ ವೆರೈಟಿ, ಇದು ಇದು ಒಂದು ನಿಂಬೆ ಗಿಡ ಇದು. ಇದನ್ನು ನಾವು ಇದರ ಮಧ್ಯದಲ್ಲಿ 10x10 ಐತಲ್ಲ, ಇದರ ಮಧ್ಯದಲ್ಲಿ ನಾವು ಒಂದು 5x1 ಇದನ್ನು ನಿಂಬೆ ಗಿಡ ಒಂದು ಪ್ಲಾಂಟಿಂಗ್ ಮಾಡಿದ್ದೇವೆ. ಅದರ ಜೊತೆಗೆ ಇದೇ ತರನಾಗಿ ಆ ಕಡೆ ಒಂದು ನಾವು ಪೇರು ಕಡವನ್ನು ಕೂಡ ಇದರ ಮಧ್ಯದಲ್ಲೇ ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಈ ಕಡೆ ಬಂದರೆ ಇದರ ಜೊತೆ ಈ ಕಡೆ ಒಂದು ಚಿಕ್ಕುಕಾಯಿ, ಅದನ್ನು ಕೂಡ ನಾವು ಇದರ ಮಧ್ಯದಲ್ಲೇ ಇಂಟರ್ ಕ್ರಾಪ್ ಆಗಿ ಅದನ್ನು ಪ್ಲಾಂಟಿಂಗ್ ಮಾಡಿದ್ದೇವೆ. ಆ ಕಡೆ ನಾವು ಪೊಮೊಗ್ರಾನೇಟ್ ದಾಳಂಬರಿ ಕೂಡ ಇದರ ಅಂತರ ಬೇಸಾಯದಾಗಿ ನಾವು ಇದನ್ನು ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಇದರ ಅಂತರದಲ್ಲಿ ನಾವೇನಂತಾರೆ ಇದು 10x10 ಐತಲ್ಲ, ಇದು ಲ್ಯಾಂಡ್ ವೇಸ್ಟ್ ಆಗಬಾರ್ದಪ್ಪ. ಈಗ ನಮ್ಗೆ ಇದು 10 ವರ್ಷದ ಬೆಳೆ ಆದ್ದರಿಂದ ನಮ್ಗೆ 10 ವರ್ಷಕ್ಕೆ ನಾವು ಆದಾಯವನ್ನು ಪಡ್ಕೋಬೇಕಂತಂದ್ರೆ ಈ 10 ವರ್ಷದ ನಮ್ಗೆ ಏನಾದರೂ ಬೇಕಲ್ಲ, ಅದಕ್ಕಾಗಿ ನಾವು ಇದನ್ನು ಅಂತರ ಬೆಳೆಯಾಗಿ ನಾವು ಇವತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ ಸರ್. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ.